ನಮಸ್ತೆ ಕರುನಾಡು, ನೀವು ನೋಡ್ತಾ ಇದ್ರ ಮಜಾ ಟೆಕ್. ನಾನು ವಿನೋದ್. ಇವತ್ತು ನಾವು ಒಂದು ಸಾಲ್ಡ್ರಿಂಗ್ ಅನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ. ಬನ್ನಿ, ಇದ್ರೊಳಗಡೆ ಏನೇನಿದೆ ಅಂತ ಚೆಕ್ ಮಾಡೋಣ. ಆಮೇಲೆ ಇದ್ರ ಡೀಟೇಲ್ಸ್ ಎಲ್ಲಾನು ಕೊಡ್ತೀವಿ ನಾನು ನಿಮಗೆ. ಫಸ್ಟ್ ಇಲ್ಲಿ ನಾವು ನೋಡ್ಬೇಕಂದ್ರೆ ಸಾಲ್ಡ್ರಿಂಗ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಸಾಲ್ಡ್ರಿಂಗ್ ಅನ್ನು ಪಕ್ಕಕ್ಕೆ ಇಡೋಣ. ಆಮೇಲೆ ಇದ್ರದ್ದು ಸ್ಟ್ಯಾಂಡು ಕೊಟ್ಟಿದ್ದಾರೆ, ಕ್ವಾಲಿಟಿ ಚೆನ್ನಾಗಿದೆ. ಸೊ ಇದನ್ನು ಕೂಡ ಪಕ್ಕಕ್ಕೆ ಇಡೋಣ. ಸೊ ನೆಕ್ಸ್ಟು ನೋಡೋದಾದರೆ ಇದ್ರೊಳಗಡೆ ಏನಿದೆ ಅಂತಂದರೆ, ಸೊ ಒಂದು ವೈರ್ ಸ್ಟ್ರಿಪ್ಪರ್ನ ಕೊಟ್ಟಿದ್ದಾರೆ ಇದ್ರೊಳಗಡೆ, ಕ್ವಾಲಿಟಿ ಚೆನ್ನಾಗಿದೆ. ಸೊ ಮತ್ತು ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ನೆಕ್ಸ್ಟು ಒಂದು ಟೆಸ್ಟರ್ ಕೊಟ್ಟಿದ್ದಾರೆ, ಆಮೇಲೆ ಟ್ವೀಸರ್ ಕೊಟ್ಟಿದ್ದಾರೆ, ಆಮೇಲೆ ಬಿಟ್ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ, ಇದರೊಳಗಡೆ ಸಾಲ್ಡ್ರಿಂಗ್ ವಿಕ್ ಒಂದು ಕೊಟ್ಟಿದ್ದಾರೆ, ಆಮೇಲೆ ಸಾಲ್ಡ್ರಿಂಗ್ ಲೀಡ್ ವೈರ್ ಕೊಟ್ಟಿದ್ದಾರೆ, ಆಮೇಲೆ ಪ್ಲಗ್ಸ್ ಒಂದು ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಇದರಲ್ಲಿ ಇನ್ಸುಲೇಷನ್ ಟೇಪ್ ಒಂದು ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನೋಡೋದಾದರೆ ಇದರೊಳಗಡೆ ಏನಿದೆ, ಏನು ಖಾಲಿ ಕಾಣಿಸ್ತಾ ಇದೆ, ಕೈ ಹಾಕಿ ನೋಡೋಣ. ಓ, ಇದರಲ್ಲಿ ಐ ಎ ಎಸ್ ಎಲ್ಲ ಓದೋದು ಬುಕ್ ಅಂತ ಕೊಟ್ಟಿದ್ದಾರೆ ಚಿಕ್ಕದೊಂದು. ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೀಟಾಗಿ ಅರೇಂಜ್ಮೆಂಟ್ ಮಾಡಿ ನೋಡಿದ್ರೆ ಈ ಥರ ಇದೆ. ಸೊ ಇಷ್ಟು ಐಟಮ್ನ ಕೊಟ್ಟಿದ್ದಾರೆ. ಪ್ರೈಸ್ ಬಂದುಬಿಟ್ಟು ಎಂಡಲ್ಲಿ ಹೇಳ್ತೀನಿ. ಫಸ್ಟ್ ನಾವಿಲ್ಲಿ ಒಂದು ಸಾಲ್ಡ್ರಿಂಗ್ ಅನ್ನು ಸ್ಟ್ಯಾಂಡ್ನ ಫಿಕ್ಸ್ ಮಾಡ್ಕೊಳ್ಳೋಣ, ಮತ್ತು ಟೈಟ್ ಮಾಡೋಣ. ಅವ್ರು ಕೊಟ್ಟಿರೋಂಥ ಟೆಸ್ಟರ್ನ ಯೂಸ್ ಮಾಡಿಕೊಂಡು ನಾವು ಟೈಟ್ ಮಾಡ್ತಾ ಇದ್ದೀವಿ. ಸೊ ಟೆಸ್ಟರ್ ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ಇದೆ. ಸೊ ನೀವು ಇಲ್ಲಿ ನೋಡಬಹುದು, ನಿಮಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಾವಿಲ್ಲಿ ಸಾಲ್ಡ್ರಿಂಗ್ ಗನ್ನು ರಿಮೂವ್ ಮಾಡ್ತಾ ಇದ್ದೀವಿ. ಇದು ಯಾವ ಥರ ಕ್ವಾಲಿಟಿ ಇದೆ ಅಂತ ಚೆಕ್ ಮಾಡೋಣ. ಸೊ ವೈರ್ ಕ್ವಾಲಿಟಿ ಬಂದುಬಿಟ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಇದೆ. ಸೊ ಗನ್ ಕೂಡ ಚೆನ್ನಾಗಿದೆ ನೋಡೋಕ್ಕೆ, ಆಮೇಲೆ ವೈರ್ ಕೂಡ ಚೆನ್ನಾಗಿದೆ. ಒಂದು 2 ಮೀಟ್ರ್ ಬರ್ಬೋದು ಅನ್ಕೊತೀನಿ ನೀನು ವೈರು. ಸೊ ವೈರ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ನೆಕ್ಸ್ಟ್ ನಾವು ಗನ್ ಹತ್ರ ಹೋಗೋದಾದರೆ ಇದು ನಿಮಗೆ ಬ್ಲೂ ಕಲರಲ್ಲಿ ಸಿಗುತ್ತೆ. ನೆಕ್ಸ್ಟ್ ನಾವು ಟ್ವೀಸರ್ ಹತ್ರ ಬರೋದಾದರೆ, ಟ್ವೀಸರು ಒಂದು ಲೋ ಕ್ವಾಲಿಟಿಯಲ್ಲಿ ಇದೆ ಅಂತ ಹೇಳ್ಬೋದು. ಅದಾದಮೇಲೆ ನೋಡೋದಾದರೆ ಇಲ್ಲಿ ಬಿಟ್ಟಿದೆ ನಮ್ಮ ಹತ್ರ. ಸೊ ಬಿಟ್ಟು ಒಳ್ಳೆ ಕ್ವಾಲಿಟಿಯಲ್ಲಿದೆ, ಚೆನ್ನಾಗಿದೆ, ಫ್ಲ್ಯಾಟ್ ಟಿಪ್ ಇರೋದು, ಆಮೇಲೆ ಇದು ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ನಮಗೊಂದು ಕವರ್ ಇದೆ, ಇದರಲ್ಲಿ ನಮಗೆ 3 ಐಟಮ್ ಸಿಗ್ತಾ ಇದೆ. ಈ 3 ಐಟಮಲ್ಲಿ ಇದು ಬಂದುಬಿಟ್ಟು ಸಾಲ್ಡ್ರಿಂಗ್ ಲೀಡ್ ವೈರ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಸಾಲ್ಡ್ರಿಂಗ್ ಲೀಡ್ ವೈರ್ ಕೊಟ್ಟಿದ್ದಾರೆ. ಅದಾದಮೇಲೆ ನಮಗೆ ಒಂದು ಫ್ಲಕ್ಸ್ನ ಕೊಟ್ಟಿದ್ದಾರೆ, ಸಾಲ್ಡ್ರಿಂಗ್ ಫ್ಲಕ್ಸ್ ಅಂತ ಕರೀತಾರೆ ಅದಕ್ಕೆ. ಸೊ ಇದರೊಳಗಡೆ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಓಪನ್ ಮಾಡ್ತಾ ಇದ್ದೀವಿ. ಸೊ ಒಳಗಡೆ ಬಂದುಬಿಟ್ಟು ಹಾರ್ಡ್ ನಿಮಗೆ ಸಿಗುತ್ತೆ, ಮೀನ್ಸ್ ಲಿಕ್ವಿಡ್ ಟೈಪ್ ಸಿಗೋಲ್ಲ. ಹೆಂಗಂತಂದರೆ RF 800 ಎಲ್ಲ ಸಿಗುತ್ತಲ್ಲ, ಆ ಥರ ಸಾಲ್ಡ್ರಿಂಗ್ ನಿಮಗೆ ಲಿಕ್ವಿಡ್ ಥರ ಸಿಗೋಲ್ಲ. ಆಮೇಲೆ ಇಲ್ಲಿ ನಮಗೆ ವಿಕ್ ಒಂದು ಕೊಟ್ಟಿದ್ದಾರೆ, ಸಾಲ್ಡ್ರಿಂಗ್ ವಿಕ್ಕು. ಸೊ ಸಾಲ್ಡ್ರಿಂಗ್ ವಿಕ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ಏನಾದರೂ PCBಯಲ್ಲಿ ಹೋಲ್ ಬ್ಲಾಕ್ ಆಗಿತ್ತಂತಂದರೆ PTH ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಇದನ್ನು. ನೆಕ್ಸ್ಟ್ ನೋಡ್ಬೋದು ಇಲ್ಲೊಂದು ಟೇಪ್ ಕೊಟ್ಟಿದ್ದಾರೆ, ಟೇಪ್ ಕೂಡ ಚೆನ್ನಾಗಿದೆ. ಇದು ಇನ್ಸುಲೇಷನ್ ಟೇಪ್ ಅಂತ ಕರೀತಾರೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇಲ್ಲಿ ನಮಗೊಂದು ಸ್ಟ್ರಿಪ್ಪರ್ನ ಕೊಟ್ಟಿದ್ದಾರೆ, ಸ್ಟ್ರಿಪ್ಪರ್ ಕೂಡ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿಲಿದೆ, ನೋಡ್ಬೋದು ನೀವಿಲ್ಲಿ, ಚೆನ್ನಾಗಿದೆ ಒಟ್ಟಲ್ಲಿ. ಸೊ ಫೈನಲಿ ಇಲ್ಲಿ ನೋಡ್ಬೋದು ನಿಮಗೆ ಎಲ್ಲ ಐಟಮ್ಸ್ನ ಕೊಟ್ಟಿದ್ದಾರೆ. ಇದು ಜಸ್ಟ್ ಬಂದುಬಿಟ್ಟು 272 ರುಪೀಸಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಸೊ ಯಾರ್ಯಾರು ಪರ್ಚೇಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಪರ್ಚೇಸ್ ಮಾಡ್ಬೋದು.